video presented by Al Sharia PU College for Boys and Girls, MSK Mill Road. Al Sharia PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharia BSc Degree College for Girls, Yadula Colony. And Al Sharia Public School powered by LED, Old Jevargi Road. Admission are open, contact for details. ಮತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿನ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ತಮ್ಮೆಲ್ರಿಗೂ ಧನ್ಯವಾದಗಳು. ಇವತ್ತು ಇಷ್ಟೇ ನಾನು ಹೇಳಿಕೆ ಇಚ್ಛಪಡ್ತೀನಿ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಲೋಕಸಭಾ ಚುನಾವಣೆ ಇದು ಬಹಳ ಮಹತ್ವದ ಚುನಾವಣೆ ಇದೆ. ಈ ಚುನಾವಣೆ ಈ 5 ವರ್ಷಗಳ ಕಾಲ ಯಾರು ಈ ದೇಶದ ಚುಕ್ಕಾಣಿಯನ್ನ ಯಾರು ಕೈಯಲ್ಲಿ ಕೊಡ್ತೀರಿ ನೀವು ಅಂತಕ್ಕಂಥ ಚುನಾವಣೆ. ಯಾಕಂದ್ರೆ ನಮ್ದೊಂದು ಮತದಿಂದ ದೇಶದಲ್ಲಿ ಏನಾಗ್ತದೆ ಅಂತ ಹೇಳಿ ನೀವು ಭಾವಿಸಬಾರ್ದು. ತಮ್ಮ ಒಂದು ಮತ ಇಡೀ ದೇಶದ ಭವಿಷ್ಯವನ್ನೇ ನಿರ್ಮಾಣ ಮಾಡತಕ್ಕಂತ ಒಂದು ಮತ ಅದು. ಅದಕ್ಕಾಗಿ ನಾವೆಲ್ಲ ಆಲೋಚನೆ ಮಾಡಿ ಮತ ಹಾಕಬೇಕಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಈ ರಾಜ್ಯದಲ್ಲಿ 135 ಸೀಟುಗಳನ್ನ ಕೊಟ್ಟು ಆಶೀರ್ವಾದ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕರ್ನಾಟಕ ರಾಜ್ಯದ ಜನ ತಗೊಳ್ಳುವುದಕ್ಕೆ ಆಶೀರ್ವಾದ ಮಾಡಿದಿರಿ. ಯಾಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರಿ? ನೀವು ಯಾಕೆ ಹಾಕಿದ್ರಂದ್ರೆ 4 ವರ್ಷಗಳ ಕಾಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ರಾಜ್ಯದಲ್ಲಿ ಲೂಟಿ ಮಚಾಯಿಸಿದ್ರು. 40% ಲಂಚ ಅಂತ ಹೇಳಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನ ತೆಗೆದಕ್ಕಂಥ ರೀತಿಯಲ್ಲಿ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅವ್ರು ಮಾಡಿರ್ತಕ್ಕಂಥ ಏನು 1-2 ಹಗರಣ, ಅವರು ಆ PSA ಹಗರಣ ಆಗಿರಬಹುದು, ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿ ಇವತ್ತು ನಮ್ಮ ರಾಜ್ಯಕ್ಕೆ ಅಪಕೀರ್ತಿ ತಂದಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯದ ಜನ ಬಿಜೆಪಿಯನ್ನ ತಿರಸ್ಕಾರ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದೆ. ಅದರ ಜೊತೆಗೆ ನಾವು ಕೂಡ ನಿಮಗೆ ಮಾತನ್ನ ಕೊಟ್ಟಿದ್ದು ಏನಂತಂದ್ರೆ ನಮ್ಮ ಸರ್ಕಾರ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ನಿಮಗೆ ನಾವು ಮಾಡಿಕೊಟ್ಟಿದ್ವಿ. ಏನಂದ್ರೆ ಮೊದಲನೇ ಗ್ಯಾರಂಟಿ ಏನಾಗಿತ್ತು ಅಂದ್ರೆ ಪ್ರತಿ ತಿಂಗಳು ಪ್ರತಿ ಮನೆಗೆ ನಾವು 2,000 ರೂಪಾಯಿ ಮನೆ ಯಜಮಾನಿ ಅಕೌಂಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಪ್ರತಿಯೊಬ್ಬರ ಮನೆಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲಮ್ಮ. ಎರಡನೇದು ನಾವು ಹೇಳಿದ್ವಿ, ಒಂದ್ ವೇಳೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಕರೆಂಟ್ ಅನ್ನ ಉಚಿತವಾಗಿ ಕೊಡ್ತಾ ಇದೀವಿ. ಇದು ನಿಮ್ಮ ಬಿಲ್ಲು, ಕರ್ನಾಟಕ ಸರ್ಕಾರ ಭರಿಸ್ತಾ ಇದೆ, ನೀವು ಯಾರು ಬಿಲ್ ಕಟ್ತಾ ಇಲ್ಲ. ನಮ್ಮ 3ನೇ ಗ್ಯಾರಂಟಿ, ಇವತ್ತು ನಮ್ಮ ಸರ್ಕಾರ ಬಂದ ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ ಬಸ್ಸಿನಲ್ಲಿ ಪ್ರಯಾಣ ಉಚಿತ ಅಂತ ಹೇಳಿದ್ವಿ. ಶಕ್ತಿ ಕಾರ್ಯಕ್ರಮದಡಿಯಲ್ಲಿ ಇವತ್ತು ಯಾರು ಹೆಣ್ಣುಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಟಿಕೆಟ್ ಅಲ್ಲಿ ಬಸ್ ಅಲ್ಲಿ ಟಿಕೆಟ್ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ 4ನೇ ಗ್ಯಾರಂಟಿ ಏನಾಗಿತ್ತು ಅಂತಂದ್ರೆ ನಮ್ಮ ಸರ್ಕಾರ ಬಂದ್ರೆ ನಾವು ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ತೀರ್ಮಾನ ಕೂಡ ಮಾಡಿದ್ವಿ, ಆದ್ರೆ ಮಾರ್ಕೆಟ್ ನಲ್ಲಿ ಅಕ್ಕಿ ಸಿಗ್ತಾ ಇಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕೇಳಿದ್ವಿ ಏನಂದ್ರೆ ನಮ್ಮ ರಾಜ್ಯದಲ್ಲಿ ನಾವು ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡಬೇಕಾಗಿದೆ, ನಿಮ್ಮ ಕೇಂದ್ರದ ಗೋಡೌನ್ ನಲ್ಲಿ ಅಕ್ಕಿ ಕೊಳಿತಾ ಇದೆ, ನಮಗೆ ಪುಕ್ಕಟ್ಟಾಗಿ ಬೇಕಾಗಿಲ್ಲ, ನಾವು ಹಣ ಕೊಡ್ತೀವಿ, ನಾವು ಖರೀದಿ ಕೊಡಿ ಅಂತ ಕೇಳಿದ್ವಿ ಅಕ್ಕಿ. ಅವರು ಮೊದಲೇನು ಬರೆದ್ರು 34 ರೂಪಾಯಿ kg ಕೊಡಬೇಕಾಗ್ತದೆ ಅಂತ ಬರೆದ್ರು, ಅದಕ್ಕೆ ನಾವು ಒಪ್ಕೊಂಡ್ವಿ. ಆದ್ರೂ ಕೂಡ ಅವರು ಅಕ್ಕಿ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದ್ರೆ ಇಲ್ಲಿನ ಬಿಜೆಪಿ ನಾಯಕರು ಏನ್ ಹೇಳಿದ್ರೆ ಅವರಿಗಂದ್ರೆ ಒಂದ್ ವೇಳೆ ನೀವು ಅಕ್ಕಿ ಕೊಟ್ರೆ ಖರೀದಿ ಕೊಟ್ರೆ ಇವರೆಲ್ಲ ಬಡವರಿಗೆ ಹಂಚಿಬಿಡ್ತಾರೆ, ಇವತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಬಡವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗ್ತಾರೆ, ಬಿಜೆಪಿ ಸಫಾಯ ಆಗ್ತದೆ, ಅಕ್ಕಿ ಕೊಡಬೇಡ್ರಿ ಅಂತ ಹೇಳಿದ್ರು. ನೋಡಿ ಎಷ್ಟು ಹೊಟ್ಟೆ ಕಿಚ್ಚು, ಎಷ್ಟು ಬಡವರ ವಿರೋಧಿ ಒಂದು ಕೆಲಸ ಮಾಡಿದ್ರು ಇವರು ಅಂತಂದ್ರೆ ಕೇಂದ್ರ ಸರ್ಕಾರ ವಿನಾಕಾರಣ ಕಾರಣ ಇಲ್ಲದೇ ಅಕ್ಕಿ ಕೊಡ್ಲಿಕ್ಕೆ ತಿರಸ್ಕಾರ ಮಾಡಿದ್ರು. ಅವ್ರು ಹೇಳಿದ್ರು ಇವತ್ತು ನಾವು ಅಕ್ಕಿ ಕೊಡಲ್ಲ ಅಂತ ಹೇಳಿದ್ರು. ಯಾಕೆ ಕೊಡಲ್ಲ ಅಂತ ಅವ್ರ ಉತ್ತರ ಇಲ್ಲ. ಇವತ್ತು 29 ರೂಪಾಯಿಗೆ ಅವರು ಶ್ರೀಮಂತರು ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಮಾಡ್ತಾ ಇದ್ದಾರೆ. ನಾವು 34 ರೂಪಾಯಿ ಕೇಳಿದ್ರೆ ನಮಗೆ ಕೊಡ್ಲಿಲ್ಲ. ಆದ್ರೂ ನಮ್ಮ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾವು ಕೊಟ್ಟ ಮಾತಿಗೆ ತಪ್ಪಬಾರದು ಅಂತ ಹೇಳಿ ನಾವು ಒಂದು 5 kg ಅಕ್ಕಿ ಪ್ರತಿಯೊಬ್ಬರಿಗೂ ಕೊಟ್ಟು 5 kg ಅಕ್ಕಿ ಹಣ ನಿಮ್ಮ ಅಕೌಂಟ್ಗೆ ಕೊಡ್ತಾ ಇದೀವಿ. ಬರ್ತಾ ಇದೆಯಲ್ಲ ನಿಮಗೆ 170 ರೂಪಾಯಿ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೆ 170 ರೂಪಾಯಿ ಬರ್ತಾ ಇದೆ. ಅದು ನಮ್ಮ 4ನೇ ಗ್ಯಾರಂಟಿ. 5ನೇ ಗ್ಯಾರಂಟಿ
ಯಾರು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಯಾರ್ಯಾರು ಡಿಗ್ರಿ ಪಾಸ್ ಆಗ್ತಾರೆ, ಡಿಪ್ಲೊಮಾ ಪಾಸ್ ಆಗ್ತಾರೆ, ಅವ್ರಿಗೆ 6 ತಿಂಗಳಲ್ಲಿ ನೌಕರಿ ಸಿಕ್ಕಿಲ್ಲ ಅಂತಂದ್ರೆ ಅವ್ರಿಗೆ ನಾವು ತಿಂಗಳಿಗೆ 3,000 ರೂಪಾಯಿ ಡಿಗ್ರಿ ಮಾಡಿದವರಿಗೆ ಮತ್ತು ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ 2 ವರ್ಷ ತನಕ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಯುವ ನಿಧಿ ಕಾರ್ಯಕ್ರಮದಡಿಯಲ್ಲಿ ಇವತ್ತು 1.5 ಲಕ್ಷ ಯುವಕರು ಇದರ ಲಾಭವನ್ನ ಪಡಿತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ, ಹಿಂದೆ ಒಂದು ಬಿಜೆಪಿ ಸರ್ಕಾರ ಇತ್ತು. ಆ ಬಿಜೆಪಿ ಸರ್ಕಾರ ತಾವು ಕೊಟ್ಟಿರ್ತಕ್ಕಂತ ಮಾತನ್ನ ಮರೆತು ಈ ರಾಜ್ಯವನ್ನ ನುಂಗಿ ಹೊಡಿತಕ್ಕಂತ ಕೆಲಸ ಮಾಡಿದ್ರಿಂದ ಇವತ್ತು ಅವರಿಗೆ ಪಾಠ ಕಲಿಸಿದ್ವಿ. ನಾವು ನಿಮಗೆ ಮಾತು ಕೊಟ್ಟಿದ್ವಿ ಏನಂದ್ರೆ, ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಇವತ್ತು 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಮುಚ್ಚಿದೀವಿ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದು ನುಡಿದಂತೆ ನಡೆದಿರ್ತಕ್ಕಂತ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಬೋದು. ನಾವೇನ್ ಮಾತು ಕೊಟ್ಟಿದ್ವಿ ಮಾತಿನಂತೆ ನಡ್ಕೊಂಡಿದ್ದೀವಿ ನಾವು. ಅದಕ್ಕಾಗಿ ಇನ್ನೊಂದು, ಈ ಚುನಾವಣೆ ಏನಿದೆಯಲ್ಲ, ಈ ಚುನಾವಣೆ ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ನಿರ್ಣಯ ಮಾಡಬೇಕಾಗ್ತದೆ, ನೀವು ಯಾರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿ. ಯಾಕಂದ್ರೆ 10 ವರ್ಷಗಳ ಕಾಲ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ 10 ವರ್ಷಗಳ ಕಾಲ. ಈ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಅವರ ಸರ್ಕಾರ ಈ ದೇಶದ ಬಡವರಿಗಾಗಿ ಏನ್ ಮಾಡಿದ್ದಾರೆ ಲೆಕ್ಕ ಕೊಡಬೇಕಾಗ್ತದೆ. ಅವರು ಈ ದೇಶದ ರೈತರಿಗಾಗಿ ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಅಂತಕ್ಕಂಥದ್ದು ಈ ದೇಶದ ಜನರಿಗೆ ಲೆಕ್ಕ ಕೊಡ್ತಕ್ಕಂತ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸರ್ಕಾರಗಳು ಇವತ್ತು ಅಸ್ತಿತ್ವದಲ್ಲಿದ್ದಾಗ ಸಾಮಾನ್ಯ ಜನರಿಗೆ ಬಡವರಿಗೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳಿ ನಾವು ಓಟ್ ಕೇಳಬೇಕೆ ವಿನಃ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇಲ್ಲಿರ್ತಕ್ಕಂಥ MP ಇವತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನ್ ಡೆವಲಪ್ಮೆಂಟ್ ಮೇಲೆ ಓಟ್ ಕೇಳ್ತಾ ಇದ್ದಾರ? ಏನ್ ಅಭಿವೃದ್ಧಿ ಹೆಸರಲ್ಲಿ ಓಟ್ ಕೇಳ್ತಾ ಇಲ್ಲ? ನೀವು ಆಲೋಚನೆ ಮಾಡಿ ಇವತ್ತು ಏನ್ ಹೇಳ್ತಾ ಇದ್ದಾರೆ ಅವರು? ಅವ್ರಿಗೆ ಇಲ್ಲ ಸಲ್ಲದ ಯಾರಿಗೂ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಬಡವರಿಗೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಮಾತನಾಡ್ತಾ ಇದ್ದಾರೆ. ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ. ಹಳ್ಳಿಗಳು ಉದ್ದಾರ ಆದ್ರೆ ನಮ್ಮ ದೇಶ ಉದ್ದಾರ ಆಗುತ್ತೆ. ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ಬಡವರು ಅವರ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಅಂತ ನಮ್ಮ ಭಾವನೆ. ಇವ್ರು ಏನು ಏನ್ ಹೇಳಿ ಮತ ಕೇಳ್ತಾ ಇದ್ದಾರೆ? ನೀವು ಓದಿ ಪ್ರಣಾಳಿಕೆ. ನಿನ್ನ ಬಹುಶಃ ನಿನ್ನೆ ಎಲ್ಲಾ ಪೇಜ್ಗಳಲ್ಲಿ ಫ್ರಂಟ್ ಪೇಜಲ್ಲಿ ಬಂದಿತ್ತು. ಯಾರು? ಬಿಜೆಪಿಯ ಪ್ರಣಾಳಿಕೆ. ಈ ಬಿಜೆಪಿಯ ಪ್ರಣಾಳಿಕೆ ಫ್ರಂಟ್ ಪೇಜಲ್ಲಿ ಇತ್ತು. ಏನ್ ಹೇಳಿದಾರೆ ಅವರು? ಒಂದು ನಯಾ ಪೈಸಾ ನಿಮ್ಗೆ ಯಾರಿಗೂ ಅದರಿಂದ ಲಾಭ ಇಲ್ಲ. ನನ್ ಚಾಲೆಂಜ್ ಇದೆ ಅದು. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾವು Article 370 ಮಾಡಿದೀವಿ, ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀವಿ, ನಾವು 1 Nation 1 Election ಮಾಡ್ತೀವಿ, ನಾವು 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನ ಮುಂದುವರೆಸ್ತೀವಿ. ಅರೇ, ನೀವು 5 kg ಅಕ್ಕಿ ನೀವು ಕೊಡ್ತಾ ಇದ್ದೀರಲ್ಲ, ನೀವು ಕೊಡ್ತಾ ಇಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಆಹಾರ ಭದ್ರತೆ ಕಾನೂನು, ಅದಕ್ಕೆ ಕೊಡ್ತಾ ಇದ್ದೀರಿ ನೀವು. ಅದು ಯಾರು ನಿಲ್ಲಿಸಲಾಗಲ್ಲ. ನೀವು ಪ್ರಣಾಳಿಕೆ ಏನ್ ಹೇಳಿದಾರೆ ನೋಡಿ, ಅವ್ರು ಈ ದೇಶದ ಜನರಿಗೆ ಹುಚ್ಚು ಮಾಡ್ತಾ ಇದ್ದಾರೆ. ಈ ದೇಶದ ಜನರಿಗೆ ಒಂದು ನಯಾ ಪೈಸಾ ಲಾಭ ಇದೆ ಇರ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಇದು ನನ್ನ ಚಾಲೆಂಜ್ ಇದೆ. ನೀವು ಯಾರು ವಿದ್ಯಾವಂತರು ಇದ್ರೆ ಅದು ಓದಿ. ನೀವು ಅವರು ಸುಳ್ಳೇಳಿ ಜಾರಿಕೊಂಡು ಹೋಗುವಂತ ವ್ಯಕ್ತಿಯಲ್ಲ. ಇವತ್ತು ನಮ್ಮ ಗ್ರಾಮಕ್ಕೆ ನಾವು 2008 ಹೋಗ್ಬೇಕು, ನಾವು ಏನ್ ಬೇಡಿಕೆ ಕೊಟ್ಟಲ್ಲ. ಕಾಮಧೇನು ಕಲ್ಪವೃಕ್ಷ ಇದ್ದಂಗ ಇವತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ರಾಧಾಕೃಷ್ಣ ಸಾಹ್ ನಾವು ಕಾಮಧೇನು ಕಲ್ಪವೃಕ್ಷ ಅಂದ್ರ ನಾವು ಬೇಡಿಕೆ ಕೊಡ್ತಕ್ಕಂಥ ನಮ್ಮ ಅಂಗೈಲಿರ್ತಕ್ಕಂಥ ಒಂದು 2 ವಸ್ತುಗಳು ನಮ್ಮ ಕೈಯಾಗ. ಆ 2 ವಸ್ತುಗಳು ನಾವು ಜೀವಂತವಾಗಿ ಇಟ್ಕೊಂಡ್ರೆ ನಮ್ಮ ಗ್ರಾಮ, ನಮ್ಮ ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಇನ್ನೂ ಅಭಿವೃದ್ಧಿ ಪಡಿಬೇಕು. ಯಾಕಂದ್ರೆ ಅವರು ಯಾವಾಗಲೂ ಅಭಿವೃದ್ಧಿಯ ಚಿಂತನೆಯಿಂದ ಈ ಎಲ್ಲ ಅವರು ಇಂಥ ಎಲ್ಲಾ ಕೆಲಸಗಳು ಕೂಡ ಅವರು ಪೂರ್ತಿ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮನೆ ಪ್ರಿಯಾಂಕ ಖರ್ಗೆಜಿ ಅವರು, ಈಗ KKRDB ಅಧ್ಯಕ್ಷರಾದಂತಹ ಧರ್ಮ್ ಸಿಂಗ್ ಜಿ ಅವರ ಪುತ್ರರಾದಂತಹ ಅಜಯ್ ಸಿಂಗ್ ಅವರು ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಇವರು 3 ತ್ರಿಮೂರ್ತಿಗಳಿದ್ದಂತೆ. ಇವರು 3 ಒಗ್ಗಟ್ಟಾದ್ರೂ ಕೇಳಬೇಕು ಬಂದಿದ್ದಾಗ. ಅದಲ್ಲದೆ ಅವರೆಲ್ಲ ಹೇಳಿದ್ರು ಶರಣ್ ಪ್ರಕಾಶ್ ಪಾಟೀಲ್ ಅವರಂದ್ರ ಈ ಭಾಗದ ಬಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ನಾ ಮತ್ತೊಂದು ಸಾರಿ ಹೇಳ ಅವಶ್ಯಕತೆ ಇಲ್ಲ. ಈ ಭಾಗ ಅಂತಂದ್ರೆ ಮಳೆಗಾಲದಾಗ ಇಲ್ಲಿ ಭಟ್ನಾಡಿ, ಬೆನಕನಹಳ್ಳಿ, ಕೆರಳಿ, ಪಂಚ್ಪುರ್ ಎಂದು ಹೊರಸಿಂಗ್ ಮೇಲೆ ಕಟ್ಕೊಂಡು ಒಯ್ಯಂತ ಪರಿಸ್ಥಿತಿ ಇತ್ತು.
ಇಲ್ಲಿಂದ ಯಾವ ಗಾಡಿಗಳು ಹೋಗ್ತಾ ಇದ್ದಿಲ್ಲ. ಪೂರಾ ಪಂಚಪುರ್ ಪಂಚಪುರ್ ಇದು ತರ, ಯಾಕಂತಂದ್ರೆ ಪೂರಾ ಮಳೆಗಾಲದಾಗ ಇಲ್ಲಿಂದ ಯಾವ ರಸ್ತೆಗಳೇ ಇದ್ದಿಲ್ಲ. ರಸ್ತೆಗಳಾದ್ಮೇಲೆ ಯಾವ ವ್ಯವಸ್ಥೆ ಇದ್ದಿಲ್ಲ. ಇಷ್ಟು ಕೆಸರು, ಈ ಕೆಸರಾಗ ಏನು ಹೋಗಂತ. ಅದರ ಸಲುವಾಗಿ ಈಗ ಸಾಕಷ್ಟು ಅವರು ಕೆಲಸ ಮಾಡಿದ್ದಾರೆ. ಮಾಡಿದಲ್ಲೇನೆ ನಾವು ಹೋದ ಚುನಾವಣೆಯಲ್ಲಿ ಅವರಿಗೆ ಡಿಫೀಟ್ ಮಾಡಬೇಕು. ಅದು ಎಂದೋ ಎಲ್ಲ ರಸ್ತೆಗಳು ಸಿಸಿ ಆಗಂತವು, ನಾವು ಅದು ಆಗ್ಲಾರ್ದಂಗ ನಾವು ನೋಡ್ಕೊಳ್ಬೇಕು. ಬಿಜೆಪಿ ಸದಸ್ಯರು ಹೇಳೋದು ಇಲ್ಲಿ ಬಂದಿರಂತ, ಅವ್ರು ಏನೇನೋ ಹೇಳಿದ್ರು, ನಾನು ಅದು ಮಾಡಿದೆ, ಗುಡಿಗೆ ಎಷ್ಟು ಬಟ್ಟೆ, ಅದು ಅದು ಎಲ್ಲಿ ಹೋಯ್ತು, ಎಲ್ಲ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಆ ಸಲಕ್ಕೆ ದಯಮಾಡಿ ಅವ್ರಿಗೆ ಇನ್ನೊಂದ್ಸಾರಿ ಇಲ್ಲಿ ಮತ ಕೇಳಕ್ ಬರ್ತಾರ. ಅವ್ರ ಸಂಘಟ ಉಮೇಶ್ ಜಾಧವ್ ಸಾಹೇಬರು ಬರ್ತಾರ, ಅವ್ರಿಗೆ ದಯಮಾಡಿ ತಾವು ಈ ಸಾರಿ ಮತ ನಿಮಗಿಲ್ಲ, ನಾವು ಮತ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡಿದಂತ ಸಮಯ ಪ್ರಕಾಶ್ ಪಾಟೀಲ್ ಅಭ್ಯರ್ಥಿ, ಅವರ ನಿಯೋಜಿತ ಅಭ್ಯರ್ಥಿಗಳು ಶ್ರೀ ಆರ್ ಕೆ ಸಾಹೇಬರಿಗೆ, ರಾಧಾಕೃಷ್ಣಜಿ ಅವರಿಗೆ ನಾವು ಕೊಡ್ತೇವೆ. ಯಾಕಂದ್ರೆ ನಮ್ಮ ಸಣ್ಣ ಪ್ರಕಾಶ್ ಪಾಟೀಲ್ ಅವರ ಕೈ ಬಲಪಡಿಸಬೇಕಾದ್ರೆ, ರಾಧಾಕೃಷ್ಣಜಿ ಅವರ ಕೈ ಬಲಪಡಿಸಬೇಕಾದ್ರೆ ಅವರಿಗೆ ನಾವು ಮತ ಹಾಕಿ ಸಾಕಷ್ಟು ಮತ ಕೊಡ್ತಾರೆ. ನಾವು ಇನ್ನ ಈ ಚಿಂಚೋಳಿಯ ತಮ್ಮ ಭಾಗ, ಇದು ಒಂದೇ ಭಾಗ ಅಲ್ಲ, ನಮ್ಮ ಚಿಂಚೋಳಿನೂ ಪ್ರಗತಿ ಆಗ್ತದೆ ಅಂತ ನಾನು ಕೇಳ್ಕೊಂಡಿದ್ದೆ. ನಮ್ಮ ಭಾಗನೂ ಭಾಗದ ಹಾಗೆ ಅದ, 10 ವರ್ಷ ಕೆಳಗೆ ಏನಿತ್ತು ಅದೇ ಅದ, ಅದು ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಅದು ಯಾರೋ ರೋಡ್ಗಳು ಮಾಡಿದ್ರು, ಯಾರೋ ಎಷ್ಟೋ ಫಂಡ್ಸ್ ಕಳೆದ್ರು ಸಿದ್ದರಾಮಯ್ಯ ಅವ್ರ ಕಾಲದಾಗ, ಆ ಫಂಡ್ಸ್ ಏನು ಖರ್ಚು ಮಾಡಿಲ್ಲ, ಮಾಡಿದ ಖರ್ಚು ಸರಿಯಾಗಿ ಉಪಯೋಗ ಆಗಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಶರಣ್ ಪ್ರಕಾಶ್ ಪಾಟೀಲ್ಜಿ ಅವ್ರ ಬಗ್ಗೆ ಪ್ರತಿಯೊಬ್ಬ ಮನುಷ್ಯ, ಅವ್ರ ಬಗ್ಗೆ ಸಾಧಾರಣ ಮನುಷ್ಯ, ಶರಣ್ ಪ್ರಕಾಶ್ ಮನುಷ್ಯ, ಶರಣ್ ಪ್ರಕಾಶ್ ಜಿ ಅವರಂದ್ರೆ ಮ್ಯಾನ್ ಆಫ್ ಎ ಡೆವಲಪ್ಮೆಂಟ್, ಮ್ಯಾನ್ ಆಫ್ ಎ ಡಿಸ್ಟ್ರಿಕ್ಟ್ ಪ್ಲಾನ್. ಅವ್ರ ಡೆವಲಪ್ಮೆಂಟ್ ಬಗ್ಗೆ ಅವ್ರ ಹೆಸರೇ ಮ್ಯಾನ್ ಆಫ್ ಡೆವಲಪ್ಮೆಂಟ್ ಅಂತ. ಗುಲ್ಬರ್ಗಾದಾಗ ಏ ಮ್ಯಾನ್ ಆಫ್ ಎ ಡೆವಲಪ್ಮೆಂಟ್, ಮ್ಯಾನ್ ಆಫ್ ಎ ಡಿಸಿಪ್ಲಿನ್, ಡಿಸಿಪ್ಲಿನ್ ಹಿಂಗ ಇರ್ತಾರೆ, ಆಯ್ತದ ಆಯ್ತದ ಆಗಲ್ದ ಆಗಲ್ಲ. ಆದ್ರೆ ಆದಷ್ಟು ತನ್ನ ಕಾನ್ಸ್ಟಿಟ್ಯೂನ್ಸಿ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ. ಬರೀ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಇಡೀ ಗುಲ್ಬರ್ಗಾ ಡಿಸ್ಟ್ರಿಕ್ಟಿಗೆ ಖರ್ಗೆ ಸಾಹೇಬ್ ಸಂಘಗಳು ಪೂರಾ ಎಲ್ಲ ದವಾಖಾನೆಗಳು ಹೇಗಾಗಿದೆ. ಹಾಸ್ಪಿಟಲ್ ಹಬ್ ಹಬ್ ಅಂದ್ರೆ ಇದು ಆರೋಗ್ಯದು. ಇಲ್ಲಿಂದ ಯಾರೇ ಬಡವ ಮನುಷ್ಯ ಬೆಂಗಳೂರಿಗೆ ಹೋಗಕ್ ಸಾಧ್ಯ ಇದ್ದಿಲ್ಲ, ಎಲ್ಲ ದವಾಖಾನೆಗಳು ಹಾಸ್ಪಿಟಲ್ಗಳು ಇಷ್ಟು ಮಾಡಿದ್ದಾರೆ. ಯಾವುದೇ ಕೆಲಸ ಹೇಳಿದ ತಕ್ಷಣ ಆಗಿಂದಾಗೆ ಅಂದ್ರೆ ಅವ್ರಿಗೆ ಉಚಿತ ಅನಿಸ್ತಾ ಅಂತಂದ್ರು. ನಾವು ಹಂತ ಇಂತ ಕೆಲಸ ಹೇಳೋದು ಅದು ಮಾಡಲ್ಲ. ನೀವು ಕರೆಕ್ಟ್ ಹೇಳಬೇಕು, ಆಗ್ಲಾರ ಕೆಲಸ ಅವ್ರು ಕರೆಕ್ಟ್ ಇರಲಿಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ಬಂದ್ರೆ ಇದು ಆಗಲ್ಲಪ್ಪ ಅಂತ ಹೇಳಿದ್ರು. ಪ್ರತಿಯೊಂದು ಕೆಲಸ ಹಾಸ್ಪಿಟಲ್ ಬಗ್ಗೆ ಇವತ್ತು ನಮ್ ಚಿಂಚೋಳಿದಾಗ ಅವ್ರ ಹೆಸರಿನಲ್ಲಿ ಹಾಸ್ಪಿಟಲ್ ಇಷ್ಟು ಡಿಸಿಪ್ಲಿನ್ ಆಗಿದೆ. ಗುಲ್ಬರ್ಗಾದ ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟಲ್ಗಳು ಬರೀ ಚಿಂಚೋಳಿ ಅಷ್ಟೇ ಅಲ್ಲ, ಇಡೀ ಈ ಭಾಗನೇ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರ ಸಲುವಾಗ ಆ ಡೆವಲಪ್ಮೆಂಟ್ನಿಂದ ಆಗ್ಬೇಕಾಯ್ತಂತಂದ್ರು ಸಾಹೇಬ್ರಿಗೆ, ಆರ್ ಕೆ ಸಾಹೇಬ್ರಿಗೆ ಭಾರಿ ಬಹುಮತ. ಅವ್ರು ಬರಳಿನೇ ಹೇಳಿದ್ರು, ನೀವು ನನ್ನ ಸಲುವಾಗಿ 400 ಮತಗಳು ಯಾವಾಗಲೂ ನೀರು ಕೊಡ್ತದ, ಈಗ 400 ಎಲ್ಲ ಪೂರ್ವ ಡಬ್ಬಿನೇ ಪೂರ್ವ ಫುಲ್ ಮಾಡಿ ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಅದ್ರ ಬಗ್ಗೆ ಅವ್ರು ಸಾಕಷ್ಟು ಹೇಳ್ತಾರ, ನಾನೇನು ಹೆಚ್ಚಿಗೆ ಹೇಳೋದಿಲ್ಲ. ಇಲ್ಲಿ ಅಷ್ಟೇ ಅಲ್ಲ, ಯಾರ ಬಡ ಮನುಷ್ಯ ಸಾತ ಗುಲ್ಬರ್ಗಾದಾಗ ಅಂತಂದ್ರೆ ನಾನು ಒಂದ್ಸಾರಿ ಅವ್ರ ಗನ್ಮೇನು ಫೋನ್ ಮಾಡಿರೋದೇ, ಶರಣು ಒಬ್ಬ ಬೀರ್ ನಡೆದಾಗ ಒಬ್ಬ ಬಡ ಮನುಷ್ಯ ಅವನಿಗೆ ತರ್ಲಕ್ ಡೆಡ್ ಬಾಡಿ ತರ್ಲಕ್ ದುಡ್ಡಿಲ್ಲಪ್ಪ, ಹೇಗ್ ನೋಡ್ರಿ ನಾನು ನಶ್ಕಿನಾಗಿ ಈಗಿಂದ ಈಗ ಅವ್ನ ಡೆಡ್ ಬಾಡಿ ಕಳಿಸ್ಕೊಟ್ರು, ರೊಕ್ಕ ಕೊಟ್ಟು ಡೆಡ್ ಬಾಡಿ ಪಡೆ ಬೀರ್ ನಡಿ ಕಳಿಸ್ಕೊಟ್ರು. ಶರಣ ಪ್ರಕಾಶ್ ಪಾಟೀಲ್ ಹೇಳಿಲ್ಲ, ಅವ್ರು ಸಂಘಟಿತ ಗನ್ಮೇನು ಹೇಳಿದ್ರು, ಅವ್ಯವಸ್ಥೆ ಮಾಡಿದ್ರು. ಮೊದಲು ಯಾರು ಮಾಡ್ತೀರಪ್ಪ ಇಷ್ಟು ವ್ಯವಸ್ಥೆ ಮಾಡಂತ ವ್ಯಕ್ತಿ ಶರಣ್ ಪ್ರಕಾಶ್ ಪಾಟೀಲ್ ಜಿ ಅದರ. ಅದ್ರ ಸಲಕ್ಕ ತಾವು ತಮ್ಮ ಮತ ನಿಮ್ಮ ಊರಾಗಿನ ಜಗಳ ಹಚ್ಚಿರ್ತೀರಿ, ಆ ಜಾತಿ ಈ ಜಾತಿ ಏನೇ ಅನ್ಲಾರ್ದೀನಿ. ಯಾಕಂದ್ರೆ ಆ ಜಾತಿ ಪ್ರೀತಿ ಖಾಲಿ ಮೋದಿ ಸಾಹೇಬರಿಗೆ ಬಿಡ್ರಿ, ಅದು ಇದು ಹೇಳೋದು. ಅದರ ಸಲುವಾಗಿ ನಮ್ಮ ಊರಾಗಿನ ನಾವು ಒಂದೇ ಆಗಿ ಒಕ್ಕಟ್ಟಾಗಿ, ನಮ್ಮ ತಾಲೂಕ ಒಕ್ಕಟ್ಟಾಗಿ, ಸೇಡಂ ತಾಲೂಕ ಒಕ್ಕಟ್ಟಾಗಿ, ಗುಲ್ಬರ್ಗಾ ಜಿಲ್ಲೆ ಒಂದಾಗಿ ನಾವು ಇವ್ರಿಗೆ ಭಾರಿ ಬಹುಮತದಿಂದ ಚುನಾವಣೆಯಲ್ಲಿ ಗೆದ್ದು ತರ್ಬೇಕಂತ ಹೇಳಿ ತಮ್ಮಲ್ಲಿ ನಾಲ್ಕು ಮಾತಾಡಿ ನಾ ಮುಗಿಸ್ತೇನೆ. ಆಗಮಿಸಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡಾಗ್ತಿದ್ದಾರೆ.
This video presented by Al Sharia PU College for Boys and Girls, MSK Mill Road. Al Sharia PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharia BSc Degree College for Girls, Yadula Colony. And Al Sharia Public School powered by LED, Old Jewargi Road. Admission are open. Contact for details.